ಕಾರವಾರದಲ್ಲಿ ಬಿಜೆಪಿಗೆ ಬಂಡಾಯ ದಬ್ಬಿಸಿ ಸ್ವಪಕ್ಷೀಯರಿಂದಲೇ ರೂಪಾಲಿ ನಾಯಕ್ಗೆ ಸಮಸ್ಯೆ ಕೊನೆ ಕ್ಷಣದಲ್ಲಿ ಏನ್ ಮಾಡ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜಿನಿ ಹೆಲ್ತ್ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಜೀನಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ರೂಪಾಲಿ ನಾಯ್ಕ ಕಾರವಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಿಜೆಪಿಯಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಕೂಡ ಮೊದಲ ಬಾರಿಗೆ ಶಾಸಕಿಯಾಗಿದ್ದಂತ ರೂಪಾಲಿ ನಾಯ್ಕ ಇದೀಗ ಎರಡನೇ ಬಾರಿಗೆ ಶಾಸಕಿಯಾಗಿ ಆಯ್ಕೆ ಆಗೋಕೆ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಕಡೆ ಅವರಿಗೆ ಟಫ್ ಕಾಂಪಿಟೇಟರ್ ಸತೀಶ್ ಸೈಲ್ ಕಾಂಗ್ರೆಸ್ ಪಕ್ಷದಿಂದ ಈ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದಂಥ ಸತೀಶ್ ಸೈಲ್ಗೆ ಈಗ ಸಾಕಷ್ಟು ಬಲ ಬಂದಿದೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುತ್ತಿದ್ದಾರೆ ಅಲ್ಲದೆ ಬಿಜೆಪಿಯ ಕೆಲ ಪ್ರಮುಖ ನಾಯಕರುಗಳು ಕೂಡ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಒಂದಷ್ಟು ಜನ ರೂಪಾಲಿ ನಾಯ್ಕ್ ಗೆಲುವಿಗೆ ಕಡಿವಾಣ ಹಾಕಬೇಕು ಅನ್ನೋ ಲೆಕ್ಕಾಚಾರ ಒಂದಷ್ಟು ಜನ ಸತೀಶ್ ಸೈಲ್ ಅನ್ನೋ ಲೆಕ್ಕಾಚಾರ ಇವುಗಳ ನಡುವೆ ಆನಂದ್ ಅಸ್ನೋಟಿಕರ್ ಏನು ಮಾಡ್ತಾರೆ ಅನ್ನೋ ಗೊಂದಲ ಈ ಎಲ್ಲಾ ಚರ್ಚೆ ಒಂದು ಕಡೆ ಆದ್ರೆ ರೂಪಾಲಿ ನಾಯ್ಕ ಸ್ವಪಕ್ಷೀಯರೇ ಒಂದಷ್ಟು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದು ಪಕ್ಷವನ್ನ ಅವ್ರಿಗೆ ಅಂದ್ರೆ ಆಕಾಂಕ್ಷಿಯಾಗಿದ್ದವ್ರಿಗೆ ಟಿಕೆಟ್ ಸಿಗದಿದ್ದ ಕಾರಣಕ್ಕೆ ಬಂಡಾಯ ಎದ್ದಿದ್ದಾರೆ ಗಂಗಾಧರ್ ಭಟ್ ಮತ್ತು ಕುಮಾರ್ ನಾಯ್ಕ ಇಬ್ಬರು ಕೂಡ ಬಿಜೆಪಿ ಮುಖಂಡರು ಸುಮಾರು ಎರಡು ದಶಕಗಳಿಂದ ಬಿಜೆಪಿಗಾಗಿ ದುಡ್ದವರು ರೂಪಾಲಿ ನಾಯ್ಕ ಗಿಂತಲೂ ಮೊದಲು ಬಿಜೆಪಿಯಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದವರು ಪಕ್ಷಕ್ಕಾಗಿ ಫ್ಲೆಕ್ಸ್ ಕಟ್ಟಿದ್ವಿ ಬಾವುಟ ಕಟ್ಟಿದ್ವಿ ಹಾಕಿದ್ವಿ ಸಮಾವೇಶಗಳನ್ನ ಮಾಡಿದ್ವಿ ನಮಗ್ ಸಿಗ್ಲಿಲ್ಲ ರೂಪಾಲಿ ನಾಯಕ ಅವಕಾಶ ಸಿಕ್ಕಿತ್ತು ಕೊಟ್ರಿ ಸಲ ಸುಮ್ನಿದ್ವಿ ಈ ಸಲ ನಮಗ್ ಬೇಕು ಅಂದಿದ್ರು ಇಬ್ಗೂ ಕೊಟ್ಟಿಲ್ಲ ಇಬ್ರು ಕೂಡ ಬಂಡಾಯ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಅರ್ಜಿಯನ್ನ ಸಲ್ಲಿಸಿದ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಹೀಗಾಗಿ ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ನಾವು ನಾಮಪತ್ರವನ್ನ ಹಿಂದೆ ಸರಿಯಲ್ಲ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಿ ಮಾತೇ ಇಲ್ಲ ಎರಡು ದಿನ ಟೈಮ್ ಇದೆ ಸೋಮವಾರದವರೆಗೂ ಟೈಮ್ ಇದೆ ಹೌದು ಸೊ ಈ ಗ್ಯಾಪ್ ಅಲ್ಲಿ ನಾಳೆ ನಾಳೆ ರಜೆ ಇದೆ ಹಾಗಾಗಿ ವಾಪಸ್ ಆಗಲ್ಲ ಸೋಮವಾರ ಲಾಸ್ಟ್ ಡೇಟ್ ಸೊ ಸೋಮವಾರ ವಾಪಸ್ ತಗೊಂಡ್ರು ತಗೊಳ್ತಾರೆ ಯಾಕಂದ್ರೆ ಸಿಟಿಂಗ್ ಎಂ ಎಲ್ ಎ ರೂಪಾಲ್ ನಾಯಕ್ ಅವ್ರನ್ನ ತಪ್ಪಿಸಿ ಇವ್ರು ಕೊಡ್ತಾರಾಗಿರ್ಲಿಲ್ಲ ಯಾಕಂದ್ರೆ ಅವರೇನು ಹೊಸವಾಗಿ ಗೆದ್ಕೊಂಡು ಬಂದಿರ್ಲಿಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಅನ್ಕೊಂತೀನಿ ಹದಿನೆಂಟರಲ್ಲಿ ಹೌದು ಎರಡ್ ಸಾವಿರದ ಹಾಗಾಗಿ ಅವ್ರಿಗೆ ತಪ್ಪಿಸುವಂತದ್ದು ಯಾವ್ದೇ ಕಾರಣಕ್ಕೆ ಸಿಗಂಗಿಲ್ಲ ಅವ್ರಿಗೆ ಸೊ ಗಂಗಾಧರ್ ಭಟ್ ಜೊತೆಗೆ ಕುಮಾರ್ ನಾಯಕ್ ಸಮಯಕ್ಕೆ ಇಬ್ಬರನ್ನು ಕೂಡ ಇನ್ನು ಬಂಡಾಯ ಶಮನ ಮಾಡಬಹುದು ಬಿಜೆಪಿ ನಾಯಕರಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಹಂಗೆ ಉಳಿಸ್ಕೊಳ್ತಾರೆ ಅಂತೇನು ಇಲ್ಲ ನೋಡ್ಬೇಕು ಏನು ಮಾತುಕತೆ ಆಡಿ ಕಾರವಾರ ಉತ್ತರ ಕನ್ನಡ ಭಾಗದಲ್ಲಿ ಮಾಡಬಹುದು ಬಿಜೆಪಿಯನ್ನ ಈ ತರ ಉತ್ತರ ಕನ್ನಡ ಶೆಟ್ಟರ್ ತರನೋ ಸೌದಿತರನಾಗಿದ್ರೆ ಕಷ್ಟ ಆಗ್ತಿತ್ತು ಕಷ್ಟ ಆಗ್ತಿತ್ತು ಆತರ ಇಲ್ವಲ್ಲ ಇವರು ಸೊ ಹಾಗಾಗಿ ಬಂಡಾಯ ಶಮನ ಆದ್ರೂ ಕೂಡ ಟಫ್ ಫೈಟ್ ಇದ್ದೇ ಇದೆ ಸತೀಶ್ ಚೈಲ್ ಮತ್ತೆ ರೂಪಾಲಿ ನಾಯಕ್ ಪೂರ್ತಿ ಟಫ್ ಇದೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳಿಗೆ ಹೌದು ನೋಡ ಏನ್ ಮಾಡ್ತಾರೆ ಇನ್ನೊಂದು ಸೋಮವಾರದ ಗೊತ್ತಾಗ್ಬಿಡುತ್ತೆ ಯಾರ ಬಂಡಾಯ ನಿಜ ಯಾರ ಬಂಡವಾಳ ಏನು ಬಂಡಾಯ ಇರ್ತಾರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದವರು ಕೂಡ ಜೆಡಿಎಸ್ ಇರ್ಕೊಂಡು ಜೆಡಿಎಸ್ ಅಭ್ಯರ್ಥಿ ಆಗಿದ್ದಾರೆ ಹೀಗಾಗಿ ಎಲ್ಲವೂ ಕೂಡ ಒಂಥರ ಈ ಕಡೆ ಸತೀಶ್ ಸೈಲಿಗು ಸಂಕಷ್ಟ ಇದೆ ರೂಪಾಲಿ ನಾಯ್ಕು ಅಂದುಕೊಂಡಷ್ಟು ಈಸಿ ಆಗಿಲ್ಲ ಹೀಗಾಗಿ ಕಾರವಾರ ಕುರುಕ್ಷೇತ್ರ ತುಂಬಾ ರೋಚಕವಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರ ನೀವು ಕಾರವಾರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಶಾಸಕರಾಗೋದಕ್ಕೆ ನಿಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡುವಂಥ ಸಹ ಏನು ವ್ಯಕ್ತಿತ್ವ ಯಾರಿಗಿದೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಬೇಕು ನಿಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ ಕ್ಷೇತ್ರದ ಬಗ್ಗೆ ಸೊ ಅಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ